ತುಂಬ ಇಡೀ ದೇಶದಂತ ಚರ್ಚೆ ಆಗ್ತಿರ್ತಕ್ಕಂಥ ಸುದ್ದಿ ಇದು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯ ಮುಖಂಡ ಹಾಗೂ ನಗರಸಭೆ ಅಧ್ಯಕ್ಷ ಯಶ್ಪಾಲ್ ಬೇನಮ್ ಅಂತ ಸೊ ಅವರ ಮಗಳನ್ನು ಈಗ ಅವರ ಮಗಳ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಇದೆ ಮುಸ್ಲಿಮ್ ಹಿಂದೂ ಮುಸ್ಲಿಂ ಮುಖಂಡನ ಮಗಳನ್ನು ಮುಸ್ಲಿಮ್ ಹಿಂದೂ ಮುಖಂಡ ಬಿ ಜೆ ಪಿಯ ಹಿಂದೂ ಮುಖಂಡ ಮಗಳನ್ನು ಮುಸ್ಲಿಂ ಮುಖಂಡನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಿರೋದು ತುಂಬ ದೊಡ್ಡ ವಿವಾದಕ್ಕೆ ಕಾರಣ ಆಗ್ತದೆ ಯು ಪಿಯಲ್ಲಿ ಬಿ ಜೆ ಪಿಯ ಮುಖಂಡ ಹಾಗೂ ನಗರಸಭೆ ಅಧ್ಯಕ್ಷ ಯಶ್ಪಾಲ್ ಬೇನಂ ಅವರ ಮಗಳ ಮದುವೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿದೆ ವಿವಾದಕ್ಕೆ ಕಾರಣ ಆಗ್ತಿದೆ ಕೆಲ ಬಿಜೆಪಿ ನಾಯಕರು ಈ ಬಿ ಜೆ ಪಿ ಮುಖಂಡನ ಮಗಳ ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗರ್ವಾಲ್ ಪುರಸಭೆಯ ಅಧ್ಯಕ್ಷ ಯಶ್ಪಾಲ್ ಬೇನಂ ಅವರ ಪುತ್ರಿ ಮೋನಿಕಾ ಮೇ ಇಪ್ಪತ್ತೆಂಟನೇ ತಾರೀಕು ಮದುವೆ ರೈಸ್ ಅಹ್ಮದ್ ಅನ್ನ ಅವರ ಮಗನ ಜೊತೆ ಮೋನೀಸ್ ಅಹಮದ್ ಅವರೊಂದಿಗೆ ವಿವಾಹ ಆಗ್ತಾ ಇದೆ ಹುಡುಗಿ ಹೆಸರು ಮೋನಿಕಾ ಹುಡುಗ ಹೆಸರು ಮೋನೀಸ್ ಅಹಮದ್ ಸೊ ಈ ಮದುವೆಗೆ ಹಲವು ಬಿ ಜೆ ಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಶಪಾಲ್ ಬೇನಮ್ ಪಕ್ಷದ ಅನೇಕರು ಮದುವೆ ನಿಲ್ಲಿಸುವಂತೆ ಹೇಳ್ತಾ ಇದ್ದಾರೆ ಯಶ್ಪಾಲ್ ಬೇನಮ್ ಅವರ ಪುತ್ರಿ ಮೋನಿಕಾ ಜೊತೆಗೆ ಏನು ಮುಸ್ಲಿಂ ಮುಖಂಡನ ಮಗ ಮಗ ಮೋನೀಸ್ ಅಹಮದ್ ಲಕ್ನೋ ವಿಶ್ವವಿದ್ಯಾಲಯದಲ್ಲಿ ಒಟ್ಟಿಗೆ ಓದಿದ್ರು ಹೀಗಾಗಿ ಯಶ್ಪಾಲ್ ಬೇನಮ್ ಮಗಳ ಮದುವೆ ಹಿಂದೂ ಪದ್ಧತಿಯಿಂದ ನಡೀತಾ ಇದೆ ಬೇನಮ್ ಅವರ ಪತ್ನಿ ಉಷಾ ರಾವತ್ ಅವರ ಪರವಾಗಿ ವಿವಾಹ ಆಮಂತ್ರಣ ಪತ್ರವನ್ನು ಕಳಿಸಲಾಗ್ತಾ ಇದೆ ಈ ಆಹ್ವಾನ ಪತ್ರಿಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಗಾಪಟ್ಟೆ ವೈರಲ್ ಆಗಿದೆ ವೈರಲ್ ಆದ ಇನ್ವಿಟೇಷನ್ ಪತ್ರಿಕೆಯಲ್ಲಿ ವಧುವರರ ಕೈಯಲ್ಲಿ ಹೂಮಾಲೆ ಹಿಡಿದು ನಿಂತಿರುವಂತೆ ತೋರಿಸಲಾಗಿದೆ ಬಿ ಜೆ ಪಿ ಮುಖಂಡ ಹಾಗೂ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಆಹ್ವಾನ ಪತ್ರಿಕೆಯನ್ನು ಭಾರಿ ಕಟುವಾಗಿ ಟೀಕಿಸ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಲವ್ ಜಿಹಾದು ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಈಗ ನೋಡಿದ್ರೆ ಹಿಂದೂ ಮುಖಂಡ ಬಿ ಜೆ ಪಿಯ ಮುಖಂಡ ಮಗಳನ್ನೇ ಮುಸ್ಲಿಮ್ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾರಲ್ಲ ಇದ್ಯಾವ ಥರ ಥರ ನ್ಯಾಯ ಅದು ಯು ಪಿ ಎಲ್ ಆಗ್ತಾಯಿದೆ ಇದೆ ಲವ್ ಜಿಹಾದು ಹಿಂದೂ ಮುಸ್ಲಿಂ ಗಲಾಟೆ ಇವೆಲ್ಲವೂ ಕೂಡ ಮಾತಾಡುವಂಥ ಬಿ ಜೆ ಪಿ ನಾಯಕರು ಇದಕ್ಕೇನು ಉತ್ತರ ಕೊಡ್ತೀರಾ ಅಂತ ಚರ್ಚೆ ಆಗ್ತಿದೆ ನೋಡಬೇಕು ಇದು ವೈಯಕ್ತಿಕ ಮದುವೆ ಇನ್ನು ಮುಚ್ಚಿ ಅಥವಾ ಲವ್ ಜಿಹಾ ಥರ ಓಡೋಗ್ತಿರೋ ಮದುವೆ ಅಲ್ಲ ಇದು ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ಅವರ ಒಪ್ಪಿಗೆ ಮೇಲೆ ಮದುವೆ ಆಗ್ತಿರ್ತಕ್ಕಂಥ ನಡೀತಿರ್ತಕ್ಕಂಥ ಮದುವೆ ಇಷ್ಟ ಅವ್ರವ್ರದ್ದು ನೋಡೋಣ ಸದ್ಯಕ್ಕೆ ವಿವಾಹ ಆಗ್ತಿದೆ ಏನಾಗುತ್ತೆ ಮುಂದೆ ಅಂತ ಎಸ್ ಇನ್ನು ಮುಂದಿನ ಸುದ್ದಿ